ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ, ನಾನು ಅಧಿಕ್ ಮಾಸ ಅಂತ ಅಂದ್ಬಿಟ್ಟು ಸಿಲ್ವರ್ದು ಶಾಪಿಂಗ್ ಹೋಗಿದ್ದೆ ರಾಜಮ್ಮ. ನಾನು ಮುಂಚೆಯಿಂದನೂ ಒಂದು ಎರಡು ಅಂಗಡಿ ಇದೆ ವಿನೂರ್ ರೋಡಲ್ಲಿ, ರಾಜಾ ಮಾರ್ಕೆಟಲ್ಲಿ. ಅವ್ರ ಶಾಪಲ್ಲೇ ನಾನು ಜಾಸ್ತಿ ತೊಗೋದು. ಹೀಗಾಗಿಬಿಟ್ಟು ಅವ್ರು ಕಡಿಮೆನೂ ಕೊಡ್ತಾರೆ, ಹೋಲ್ಸೇಲು ಕೂಡ ಕೊಡ್ತಾರೆ. ಅವ್ರ ಶಾಪ್ ಬಂದ್ಬಿಟ್ಟು ದೀಪಕ್ ಅಂತಂದ್ಬಿಟ್ಟು ಇಲ್ಲಿದೆ ನೋಡಿ. ಅವ್ರ ಕಾರ್ಡು ಬಂದ್ಬಿಟ್ಟು ಕಾರ್ಡ್ ಕೊಟ್ಟಿದ್ದಾರೆ. ಅರ್ಶಿನ ಬಟ್ಲು ಹಾಗೆ ಕೆಳಗಡೆ ಚಿಕ್ಕದೊಂದು ಪ್ಲೇಟು, ಆಮೇಲೆ ದೀಪ, ಆಮೇಲೆ ಊದಿನ ಕಡ್ಡಿ ಹಚ್ಚೋದು, ಚಿಕ್ಕ ಚಿಕ್ಕದ ಐಟಮು ತುಂಬ ತೊಗೊಂಡ್ವಿ. ನನ್ನ ಫ್ರೆಂಡು ದೀಪ ಬಂದ್ಬಿಟ್ಟು ಪಾಕಶಾಲೆ ಒಳಗಡೆ ನನಗೆ ಫ್ರೆಂಡ್ ಆಗಿದ್ದಾರೆ ಇವರು. ಇವ್ರಿರು ನೋಡಿ ದೀಪ, ಇವ್ರಿಗೆ ಒಂದು ಸ್ವಲ್ಪ ಗಿಫ್ಟ್ ಐಟಮ್ ಕೊಡೋಕ್ಕೆ ಸಿಲ್ವರ್ ಐಟಮ್ ಬೇಕಾಗಿತ್ತು. ಹೀಗಾಗಿ ಶಶಿಕಲಾ ಬನ್ನಿ, ನಿಮಗೆಲ್ಲ ಗೊತ್ತಿರುತ್ತೆ ಅಂತಂದ್ಬಿಟ್ಟು ನನ್ನ ಜೊತೆಗೆ ಕರ್ಕೊಂಡು ಹೋಗಿದ್ದರು. ಹಾಗೆಯೇ ನಾನು ಸ್ವಲ್ಪ ಸಿಲ್ವರ್ ಐಟಮ್ ತೊಗೋದಿತ್ತು. ಈಗ ಅದಕ್ಕೆ ಮಾಸ ಅಲ್ಲ, ನಾನು ಗಿಫ್ಟ್ ಕೊಡ್ತಾ ಇರ್ತೀನಿ. ಹೀಗಾಗಿಬಿಟ್ಟು ಮನೇಲಿ ಒಂದು ಪೂಜೆ ಇತ್ತು, ಸತ್ಯನಾರಾಯಣ ಪೂಜೆ ಮಾಡಿಸಿದ್ದೆ. ಎಲ್ಲರಿಗೆ ಗಿಫ್ಟ್ ತೊಗೋಕ್ಕೆ ನನಗೂ ಹೋಗಬೇಕಾಗಿತ್ತು. ಹೀಗಾಗಿ ಇಬ್ಬರು ಜೊತೆಗೆ ಹೋದ್ವಿ. ಇದು ಬಂದುಬಿಟ್ಟು ತುಪ್ಪ ಹಚ್ಚೋದು, ತುಪ್ಪದ್ದು ದೀಪ ಅಂತೆ ಒಂದೊಂದು. ಹಾಗಾಗಿ ನಾನು ಅಲ್ಲೇ ಇದನ್ನು ಕೂಡ ತೊಗೊಂಡೆ. ಇದು ಬಂದುಬಿಟ್ಟು ನಾಲ್ಗೆ ದೊಡ್ಡದು ಸಮಯ ಏನಿರುತ್ತಲ್ಲ, ಎಣ್ಣೆ ಹಾಕಿದ ತಕ್ಷಣ ಅದು ಬತ್ತಿ ಜಾರ್ತಾ ಇರುತ್ತಲ್ಲ, ಇದಕ್ಕೆ ನಾಲ್ಗೆ ಅಂತಾರೆ. ಇದು ನನ್ನ ಸಿಸ್ಟರ್ ಹೇಳಿದ್ದು, ಅವಳಿಗೆ ತೊಗೊಂಡೆ. ಅದಾದಮೇಲೆ ನಾನು ಚಿಕ್ಕದಾಗಿ ಕುಂಕುಂಬಣ್ಣೆ, ಆಮೇಲೆ ಎಲ್ಲರಿಗೆ ಗಿಫ್ಟ್ ಕೊಡೋಕ್ಕಂತಂದ್ಬಿಟ್ಟು ಬೆಳ್ಳಿ, ಬಿಲ್ಪತ್ರೆ ಮತ್ತು ಹೂವು ಕೂಡ ತೊಗೊಂಡೆ. ನಾನು 33 ಜನಕ್ಕೆ ನಾನು ಗಿಫ್ಟ್ ಕೊಡಬೇಕಾಗಿತ್ತು. ಹೀಗಾಗಿ ನಾನು ಕುಂಕುಮರಣಿ ಮತ್ತು ಕಾಲುಂಗ್ರ ಎಲ್ಲ ನೋಡಿದೆ. ಬಟ್ ಇದೊಂಥರ ಏನೋ ಹೊಸ ಚೆನ್ನಾಗಿ ಅನ್ನಿಸ್ತು. ಹೀಗಾಗಿಬಿಟ್ಟು ಎಲ್ಲರ ಹತ್ರ ಕೆಲವು ಹತ್ರ ಇರಲ್ಲ ಅಂತಂದ್ಬಿಟ್ಟು ನಾನು ಇದನ್ನು ತೊಗೊಂಡೆ. ದೀಪ ಕೂಡ ತುಂಬ ವೆರೈಟಿ, ಅವರು ಮನೇಲಿ ಫಂಕ್ಷನ್ ಇತ್ತಂತೆ, ಮಗುಂದು ನಾಮಕರಣ, ಗೃಹ ಪ್ರವೇಶ, ಹೀಗಾಗಿ ಅವರು ತೊಗೊಂಡ್ರು. ಅದಾದಮೇಲೆ ನಾನು ನೆಕ್ಸ್ಟ್ ಡೇ ನೋಡಿ ದೇವ್ರ ಮನೇಲಿ ಇಟ್ಟು ಪೂಜೆ ಮಾಡಿದ್ದೀನಿ. ಅದಾದಮೇಲೆ ನಾವು ಬಾಲಾಜಿ ಜ್ಯುವೆಲರಿ ಅಂತ ನಾನು ಏನು ನಿಮಗೆ ಅವಿನೂರು ರೋಡಲ್ಲಿ ರಾಜಾ ಮಾರ್ಕೆಟಲ್ಲಿ ಹೇಳ್ತಾ ಇರ್ತೀನಲ್ಲ, ಬಾಲಾಜಿ ಜ್ಯುವೆಲರಿ ಶಾಪಿಗೆ ಹೋಗಿದ್ದೆ. ಇದನ್ನು ನೋಡಿ ನಾನು ಹಾಕ್ಕೊಂಡಿದ್ದೇನಲ್ಲ, ಇದು ಬಂದುಬಿಟ್ಟು ಗ್ರೀನ್ ಪರ್ಲಲ್ಲಿ ನೀವು ಮಾಡಿದ್ದಾರೆ ಅಂತೆ. ಜಸ್ಟ್ 13,000 ಅಂತೆ, 13,000 ಕಡಿಮೆ ರೇಟಲ್ಲಿ ಮಾಡಿದ್ವಿ ಮೇಡಮ್, ಕಡಿಮೆ ಗ್ರಾಮಲ್ಲಿ ನೋಡಿ ಹಾಕ್ಕೊಂಡು ಅಂತಂದ್ರು. ಚಿಕ್ಕ ಚಿಕ್ಕ ಒಳಗಡೆ ಗೋಲ್ಡ್ ಹಾಕಿದ್ದಾರೆ, ಡಿಟೇಲ್ ಇಡುವ ಮಾಡೋಕ್ಕಾಗಲಿಲ್ಲ. ಒಂದ್ಸಲ ಹೋಗಿಬಿಟ್ಟು ನಾ ಇಡುವೆ ಮಾಡ್ಕೊಂಬರ್ತೀನಿ. ಚಿಕ್ಕಪೇಟೆ ಅವಿನೂರು ರೋಡ್ಗೆ ಹೋದರೆ ನಿಮಗೆ ಗೊತ್ತೇ ಇರುತ್ತೆ, ರೋಡ್ ಸೈಡು ತುಂಬ ವೆರೈಟೀಸ್ ಇಟ್ಟಿರ್ತಾರೆ. ಹೀಗಾಗಿಬಿಟ್ಟು ಇದು ನೋಡಿ, ಇಯರಿಂಗ್ಸು ನನಗೆ ತುಂಬ ಇಷ್ಟ ಆಯಿತು. ನಾನು ನನ್ನ ಫ್ರೆಂಡು ಒಂದು ಸರ ತೊಗೊಂಡ್ಬಿಟ್ಟು ಅದಕ್ಕೆ ಮ್ಯಾಚಿಂಗ್ ಆಗಂಗೆ ಇಯರಿಂಗ್ಸ್ ತೊಗೊಂಡ್ವಿ. ಇವರು ಬಂದುಬಿಟ್ಟು ಇವರು ಹೈದರಾಬಾದಿಂದನೇ ತರಿಸ್ತಾ ಇರ್ತಾರಂತೆ. ಅವಿನೂರಡಲ್ಲಿ ಯಾರಾದರೂ ಹೋಗ್ತಾ ಇದ್ದರೆ ಈ ಇಯರಿಂಗ್ಸ್ ತೊಗೊಳ್ಳಿ, ತುಂಬ ಕಡಿಮೆ ಇದೆ. ಈ ಇಯರಿಂಗ್ಸ್ ಬಂದುಬಿಟ್ಟು 50 ರುಪೀಸು, ಹಾಗೆಯೇ ಚಿಕ್ಕದು 50, ದೊಡ್ಡದು ಸ್ವಲ್ಪ 100, ಕಡಿಮೆ ಮಾಡಿ ಕೂಡ. ಇನ್ನೇನು ಹಬ್ಬಗಳು ಸ್ಟಾರ್ಟ್ ಆದವು, ವರಮಹಾಲಕ್ಷ್ಮಿ ಹಬ್ಬ ಆಗಿ, ಮತ್ತು ನಾನು ಸತ್ಯನಾರಾಯಣ ಪೂಜೆ ಮಾಡಿದ್ದೆ ಅಲ್ಲ, ಹೀಗಾಗಿಬಿಟ್ಟು ಎಲ್ಲರಿಗೆ ಕೊಡೋಕ್ಕೆ ಬಳೆ ಬೇಕಾಗಿತ್ತು. ಚಿಕ್ಕ ಬಳೆ ತೊಗೊಂಡೆ ನಾನು, ಗ್ರೀನು, ಎಲ್ಲರಿಗೆ 5 ಕೊಡೋಕ್ಕೆ, ಹಾಗೆ ಹೂವು ತೊಗೊಂಡೆ. ಇದು ಬಂದುಬಿಟ್ಟು ಸಮಯ ಬಂದುಬಿಟ್ಟು ಸಿಲ್ವರ್ ಥರನೇ ಕಾಣುತ್ತೆ, ಬಟ್ ಸಿಲ್ವರ್ ಅಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ಇದೂ ಕೂಡ ನನಗೆ ಬೇಕಾಗಿತ್ತು. ಇದಾಗಿನ ಇದೊಂದು 2 ಜೊತೆ ತೊಗೊಂಡೆ. ಅದಾದಮೇಲೆ ನಾವು ವೆಜಿಟೇಬಲ್ಸು ಮತ್ತು ನನಗೆ ಕಡುಬು ಮಾಡೋಕ್ಕೆ ಈ ಥರ ಒಂದು ಬೇಕಾಗಿತ್ತು. ಹೀಗಾಗಿಬಿಟ್ಟು ನಾನು ಇದನ್ನು ಕೂಡ ಒಂದು ತೊಗೊಂಡೆ. ಕುಕ್ಕರಲ್ಲಿ ಇಟ್ಟರೆ ತುಂಬ ಚೆನ್ನಾಗಿ ಬರುತ್ತೆ. ಅದಾದಮೇಲೆ ನಾನು ಇದು ಸಾಫ್ಟ್ ಸಿಲ್ಕ್ಗಳು ಒಂದು 6-7 ಸೀರೆ ಕೂಡ ನಾನು ಶಾಪ್ ಕೊಡೋಕ್ಕೆ ತೊಗೊಂಡೆ. ಹೀಗೆ ಇದೊಂದು ಸೀರೆ ನಾನು ತೊಗೊಂಡೆ. ಈ ಎಲ್ಲ ಸಿಲ್ವರ್ ಐಟಮು ಮತ್ತು ನನ್ನ ಇಯರಿಂಗ್ಸು ಸೀರೆ ಎಲ್ಲ ಹೇಗೆ ಅನ್ನಿಸ್ತು ಅಂತ ನೀವು ಕಮೆಂಟ್ಸ್ ಮೂಲಕ ಹೇಳಿ. ಫ್ರೆಂಡ್ ಯಾರಾದರೂ ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬರ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ. ಮತ್ತು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಫ್ರೆಂಡ್.